ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಲು ರೈತ ಸಂಘಟನೆ ಖಂಡಿಸಿ ಮನವಿಯನ್ನ ಸಲ್ಲಿಸಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಲ್ಲಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಳೂರು ಅವರ ನೇತೃತ್ವದಲ್ಲಿ ಪಟ್ಟಣದ ತಹಶೀಲ್ದಾರ್ ಅಧಿಕಾರಿಗಳ ಕಾರ್ಯಾಲಯ ಕುಕನೂರು ತಾಲೂಕು ಇವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒತ್ತಾಯಿಸಿ ರೈತ ಸಂಘಟನೆಗಳು ಮನವಿಯನ್ನ ಸಲ್ಲಿಸಿದರು. ಉತ್ತರ ಕರ್ನಾಟಕದಲ್ಲಿ ಕೊಪ್ಪಳ ಗದಗ ಧಾರವಾಡ ಬಾಗಲಕೋಟೆ ರಾಯಚೂರು ಬಳ್ಳಾರಿ ವಿಜಯಪುರ ಯಾದಗಿರಿ ಕಲಬುರಗಿ ವಿಜಯನಗರ ಬೆಳಗಾವಿ ಹಾವೇರಿ ದಾವಣಗೆರೆ ಹಾಸನ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈರುಳ್ಳಿಯನ್ನ ಬೆಳೆಯುತ್ತಾರೆ. ಈ ವೇಳೆಯಲ್ಲಿ ಸರ್ಕಾರ ಅತಿ ಶೀಘ್ರದಲ್ಲಿ ರೈತರು ಬೆಳೆದಂತಹ ಈರುಳ್ಳಿಗೆ 6000 ರೂಪಾಯಿ ಅಂತೆ ರಾಜ್ಯದಲ್ಲಿ ಈರುಳ್ಳಿ ಖರೀದಿ ಕೇಂದ್ರವನ್ನ ಆರಂಭಿಸಬೇಕು. ನಂತರ ಕೆಲವು ಜಿಲ್ಲೆಗಳಲ್ಲಿ ರೈತರು ಈರುಳ್ಳಿಯನ್ನು ಮಾರುಕಟ್ಟೆಗೆ ಕೊಂಡೊಯ್ದರೆ ಮಾರುಕಟ್ಟೆಯಲ್ಲಿ ರೈತರ ಈರುಳ್ಳಿಯನ್ನು ದಲ್ಲಾಳಿಗಳು 1000 2000 ರೂಪಾಯಿಗೆ ಅಕ್ಕದ ಬೆಲೆಗೆ ಖರೀದಿಸಿ ರೈತರನ್ನು ಹಾಳು ಮಾಡುತ್ತಾರೆ. ಅದಕ್ಕಾಗಿ ಸರ್ಕಾರ 6000 ರೂಪಾಯಿಯಂತೆ ಬೆಂಬಲ ಬೆಲೆಗೆ ಸರ್ಕಾರ ಈರುಳ್ಳಿಗೆ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ್ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಳಕಪ್ಪ ಕ್ಯಾದಗುಂಪಿ ಕುಕನೂರು ರೈತ ಸಂಘದ ತಾಲೂಕಾ ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ಮುಂತಾದವರು ಪಾಲ್ಗೊಂಡಿದ್ದರು. ಚನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ 4 ಕುಕನೂರು. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಕೊಪ್ಪಳ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕಳಕಪ್ಪ ಕ್ಯಾದಗುಂಪಿ ಅವರು ನಾವು ತಮ್ಮಲ್ಲಿ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ವರ್ಷದಲ್ಲಿ ಅತಿವೃಷ್ಟಿಯಿಂದ ನಮ್ಮ ರೈತರ ಹಾಕಿದಂತ ಈರುಳ್ಳಿ ಬೆಲೆ ಸಾಕಷ್ಟು ಕೊಳೆತು ಹೋಗಿದೆ. ಅದರಲ್ಲಿ ಅಳಿದುಳಿದು ರೈತರ ಕೈಗೆ ಬಂದಂತ ಬೆಳೆಗಳಿಗೆ ಇವತ್ತು ಮಾರ್ಕೆಟ್ ನಲ್ಲಿ ಬೆಲೆ ಇಲ್ಲ. 1500 ರೂಪಾಯಿಗೆ ಒಂದು ಕ್ವಿಂಟಲ್ ಇವತ್ತು ದಲ್ಲಾಳಿಗಳು ಖರೀದಿ ಮಾಡಿ ನಮ್ಮ ರೈತರಿಗೆ ಬಹಳ ನಷ್ಟವನ್ನು ಉಂಟು ಮಾಡುತ್ತಾ ಇದ್ದಾರೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ 6000 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕುಳೂರು, ಇವತ್ತು ನಾವು ಕುಕನೂರು ತಹಶೀಲ್ದಾರ್ ಮೂಲಕ ಇವತ್ತು ಬಸವರಾಜ ಮುಖ್ಯಮಂತ್ರಿ ಅವರಿಗೆ ಈರುಳ್ಳಿ ಬೆಲೆ ಇವತ್ತು ಎಲ್ಲ ಕಡೆ ರೈತರು ಕಂಗಾಲಾಗಿ ಇವತ್ತು ಸಾಕಾಗಿ ಬೇಸತ್ತೋಗ್ಯಾರ. ಹಿಂದೂ ಮಳೆ ಆಗಿ ಹಾಳಾಗ್ಯಾರ ಅಂದ್ರೆ ಇವತ್ತು ಅಳದು ಈರುಳ್ಳಿ ಉಳಿದವ ಅಂತೇಳಿ ಅವ್ನು ಮಾರಾಟಕ್ಕೆ ಹೋದ್ರೆ ದಲ್ಲಾಳಿ ಪಾಲಾಗಕತ್ತೇವು. ಶೀಘ್ರದಲ್ಲಿ ಸರ್ಕಾರ ಒಂದು 6000 ರೂಪಾಯಿ ಒಂದು ಕ್ವಿಂಟಲ್ ನಿಮ್ಗತಿ ಇವತ್ತು ಸರ್ಕಾರ ಖರೀದಿ ಮಾಡಿ ಖರೀದಿ ಕೇಂದ್ರ ತೆರೆದು ಇದನ್ನ ಮಾಡ್ಬೇಕಂತ ಘೋಷಣೆ ಮಾಡಬೇಕು ಶೀಘ್ರದಲ್ಲಿ ಅಂತಂದು ನಾವು ತಹಶೀಲ್ದಾರ್ ಮನವಿ ಸಲ್ಲಿಸಿವಿ. ಆ ಪ್ರಕಾರ ಎಲ್ಲವೂ ಏನದಾವು ಈರುಳ್ಳಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಮುಂದ್ ಬರೋಂತ ಏನ್ ಬೆಳೆ ಬರ್ತಾವು ಆ ಎಲ್ಲ ಬೆಳೆಗಳಿಗೆ ರಾಜ್ಯಾದ್ಯಂತ ಒಂದು ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕಂತಂದು ನಾವು ಮನವಿ ಸಲ್ಲಿ ಮನವಿಗೆ ಆ ಸ್ಪಂದನೆ ಕೊಟ್ಟು ಬೊಮ್ಮಯ್ಯವ್ರದಾರ ಸುಭ ಕರಳರಾಜರ ಅದಾರ ಆಮೇಲೆ ಇವತ್ತು ಬಿ ಸಿ ಪಾಟೀಲ್ರ ಅದಾರ ಇವತ್ತು ಶ್ರೀ ವಸ್ತುವರಿ ಮಿನಿಸ್ಟರ್ ಯಾರು ಇವತ್ತು ಕೊಪ್ಪಳ ಜಿಲ್ಲೆದಾಗ ಅದರ ಅವರು ಶೀಘ್ರದಲ್ಲಿ ಮಾಡ್ಕೋಬೇಕು ಮಾಡಿ ಒಂದು ಘೋಷಣೆ ಮಾಡ್ಕೊಂಡು ಧನ್ಯವಾದಗಳನ್ನು ಹೇಳ್ತೀನಿ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ ಹುಗಾರ್. ಈಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈಗ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಉಳ್ಳಾಗಡ್ಡಿ ಬೆಳೆದಾರ, ಆದ್ರೆ ಅದಕ್ಕೆ ಬೆಲೆ ಇಲ್ಲದಾಗೈತಿ. ಆದಷ್ಟು ಬೇಗ ಈಗ ಸರ್ಕಾರದವರು ಇದಕ್ಕೆ ಶೀಘ್ರದಲ್ಲಿ ಬೆಂಬಲ ಬೆಲೆಯನ್ನು ಸೂಚಿಸಿ ಖರೀದಿ ಕೇಂದ್ರ ತೆಗಿಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಮತ್ತು ಮೊದಲ ನಾವು ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗೀರಿ ಅಂತ ನಾವು ಇದುವರೆಗೂ ನಮಗೆ ಮಾಧ್ಯಮದ ಮೂಲಕ ಕೇಳಿಕೊಂಡ್ರು, ಇದುವರೆಗೆ ಖರೀದಿ ಕೇಂದ್ರ ತೆಗೆದಿಲ್ಲ. ಆದಷ್ಟು ಶೀಘ್ರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಈರುಳ್ಳಿ ಖರೀದಿ ಕೇಂದ್ರನ ತೆರೀಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ.